ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ರಕ್ಷಿತ್ ಫ್ರಮ್ ಆರ್ಕೆ ಡೇಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬೆಂಗಳೂರಿನ ಒನ್ ಆಫ್ ದ ಓಲ್ಡೆಸ್ಟ್ ಏರಿಯಾ ಅಂದ್ರೆ ಚಿಕ್ಕಪೇಟೆಯ ಬಿವಿಕೆ ಅಯ್ಯಂಗಾರ್ ರೋಡ್ ಅಲ್ಲಿ ಇದೀವಿ. ಚಿಕ್ಕಪೇಟೆ ಏನಪ್ಪಾ ಅಂತಂದ್ರೆ ಇದೊಂದು ಬಿವಿಕೆ ಅಯ್ಯಂಗಾರ್ ರೋಡ್. ಇದು ಬೆಂಗಳೂರಿನ ಹಳೆಯ ಏರಿಯಾ ಅಂತಾನೆ ಹೇಳ್ಬೋದು. ಈ ಏರಿಯಾ ಫಸ್ಟ್ ನಾರ್ಮಲ್ ಆಗೇ ಇತ್ತು, ಕ್ರಮೇಣವಾಗಿ ಬದಲಾಗ್ತಾ ಇದು ಹೋಲ್ಸೇಲ್ ಮತ್ತು ರಿಟೇಲ್ ಎಲ್ಲ ಅಂಗಡಿಗಳು ಇಲ್ಲಿ ಬಂದು ಸೇರ್ಕೊಂಡ್ವು. ಸೊ ಇಲ್ಲಿ ಒಂದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಸಂಡೇನು ಇಲ್ಲಿ ಸಂಡೇ ಬಜಾರ್ ಅಥವಾ ಕೆಲವೊಬ್ರು ಚೋರ್ ಬಜಾರ್ ಅಂತಾನೆ ಕರೀತಾರೆ. ಸೊ ಈ ಒಂದು ಪ್ಲೇಸ್ ಅಲ್ಲಿ ಇವತ್ತು ಬಂದಿದೀವಿ. ನೀವೇನಾದ್ರೂ ಮೆಜೆಸ್ಟಿಕ್ ಇಂದ ಇಲ್ಲಿ ಬರ್ಬೇಕಂದ್ರೆ ಒಂದು ಬಸ್ ಅಲ್ಲಿ ಬರ್ಬೋದು, ಇಲ್ಲಾಂದ್ರೆ ಒಂದ್ ಟ್ರಾನ್ಸ್ಪೋರ್ಟ್ ಎಷ್ಟು ಇತ್ತು ಅಂದ್ರೆ ಸೊ ನೀವು ನಿಮ್ಮ ವೆಹಿಕಲ್ ನ ಇಲ್ಲಿ ಪಾರ್ಕಿಂಗ್ ಲೊಕೇಶನ್ ಅಲ್ಲಿ ನಿಲ್ಸ್ಬೇಕಾಗುತ್ತೆ. ಇಲ್ಲ ಅಂದ್ರೆ ನೀವೆಲ್ಲಾದ್ರೂ ಅಲ್ಲಿ ನಿಲ್ಸ್ರಿ ಅಂದ್ರೆ ಒಂದು ಪೊಲೀಸರು ಟೋ ಮಾಡ್ಕೊಂಡು ಹೋಗ್ತಾರೆ, ಇಲ್ಲ ಅಂದ್ರೆ ನಿಮ್ಮ ಗಾಡಿಯ ಸ್ಪೇರ್ ಪಾರ್ಟ್ಸ್ ಗಳು ಇಲ್ಲೇ ನಿಮ್ಗೆ ಮಾರ್ತಾರೆ. ಇನ್ನೊಂದೇನಪ್ಪಾ ಅಂತಂದ್ರೆ ಮೆಟ್ರೋದಲ್ಲಿ ಬರ್ತೀನಿ ಅನ್ನಂಗಿದ್ರೆ ನೀವು ಮೆಜೆಸ್ಟಿಕ್ ಇಂದ ಡೈರೆಕ್ಟ್ ಆಗಿ ಚಿಕ್ಕಪೇಟೆಗೆ ಮೆಟ್ರೋದಲ್ಲೂ ಕೂಡ ನೀವು ಬರ್ಬೋದು. ಬನ್ನಿ ಹೋಗಿ ನೋಡ್ಕೊಂಡ್ ಬರೋಣ ಏನೇನಿದೆ ಏನೇನಿಲ್ಲ ಅಂತ. ನೀವೇನಾದರೂ ಓನ್ ವೆಹಿಕಲ್ನ ತಗೊಬಂದಿದ್ರೆ ಮೆಟ್ರೋ ಸ್ಟೇಷನ್ ಪಕ್ಕನೇ ಪಾರ್ಕಿಂಗ್ ಲೊಕೇಶನ್ ಇದೆ. ಈ ಪಾರ್ಕಿಂಗ್ ಲೊಕೇಶನಲ್ಲಿ ನಿಮ್ಮ ವೆಹಿಕಲ್ನ ನಿಲ್ಲಿಸಬೇಕಾಗುತ್ತೆ. ಇಲ್ಲಿ ಟೂ ವೀಲರ್ಗೆ 20 ರುಪೀಸ್ ಚಾರ್ಜ್ ಮಾಡ್ತಾರೆ, ಹಾಗೆ ಫೋರ್ ವೀಲರ್ಗೆ 50 to 100 ರುಪೀಸ್ ತನಕ ಚಾರ್ಜ್ ಮಾಡ್ತಾರೆ. ಬೆಟರ್ ಸೇಫ್ಟಿ ವೈಸ್ ನೀವು ವೆಹಿಕಲ್ನ ಇಲ್ಲೇ ನಿಲ್ಲಿಸೋದು ಒಳ್ಳೆಯದು. ಹೊರಗಡೆ ಎಲ್ಲಾದರೂ ನಿಲ್ಲಿಸ್ತೀನಿ ಅಂದರೆ ಪೊಲೀಸರು ಟೋ ಮಾಡ್ಕೊಂಡು ಹೋಗ್ತಾರೆ, ಇಲ್ಲ ಅಂದರೆ ಇಲ್ಲಿಯ ಕೆಲವೊಬ್ಬರು ನಿಮ್ಮ ಬೈಕ್ನ ಅಥವಾ ನಿಮ್ಮ ವೆಹಿಕಲ್ನ ಸ್ಪೇರ್ ಪಾರ್ಟ್ಸ್ಗಳನ್ನ ಕದ್ದು ಇಲ್ಲಿನ ಕೆಲವೊಂದು ಅಂಗಡಿಗಳಲ್ಲಿ ನಿಮಗೆ ಮಾರುವಂಥ ಎಲ್ಲ ಚಾನ್ಸಸ್ಗಳಿರುತ್ತೆ. ಈ ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ನೋಡಿ. ನೀವೇನಾದರೂ ವೆಹಿಕಲ್ ಇದ್ರೆ ಒಳಗಡೆ ತಗೊಂಡ್ಬರ್ತೀನಿ ಅಂದರೆ ಪಿಕ್ಚರ್ ಬಿತ್ತು ಅಂತ. ನೂರಕ್ಕೆ ಮೂರು ಇದು ಎಲ್ಲ ನೂರಕ್ಕೆ ಮೂರು. ಐಟಮ್ಸ್ ಒಂದಕ್ಕೆ ಸಿಂಗಲ್ ಪೀಸ್ 150. ನೀವೇನಾದರೂ ಬಾರ್ಗೇನ್ ಮಾಡಿದ್ರೆ 100 ರುಪೀಸ್ಗೆ ಸಿಗುತ್ತೆ. ಎಷ್ಟು ಬೇಗ ಶರ್ಟು ಎಷ್ಟು? 100 ರುಪೀಸ್ ನೋಡಿ, 100 ರುಪೀಸ್ ಚೆನ್ನಾಗಿದೆ ಕ್ಲಾತ್. ಬ್ರ್ಯಾಂಡ್ ಐ ವಾಶ್ ಬ್ರ್ಯಾಂಡ್ ಎಲ್ಲ 100 ರುಪೀಸ್ ಬ್ಯಾಗ್ ಇದೆ 750. ₹200 ಒಂದು 150 ಬೇಕಾದ್ರೆ ಮಾತಾಡ್ಬೋದು. ಚೆನ್ನಾಗಿದೆ ಬಿಡಿ. 350 250 ನೋಡಿ ಪಾತ್ರೆಗಳು ಇಷ್ಟ ಇದ್ರೆ ತಗೊಂಡ್ಬೋದು. ಕೆಜಿ ಅಂತೆ ಇಟ್ಬಿಟ್ಟವರು. ಒಳ್ಳೆ ಯೂನಿಫಾರ್ಮ್ ಚಡ್ಡಿ ಇದಂಗಿದೆ, ಅನೇಕಿರ್ತ ನಾವು ಹಾಕೊಂಡು ಹೋಗ್ತೀವಿ ಯೂನಿಫಾರ್ಮ್ ಚಡ್ಡಿ ಅದೇ ತರ ಇದೆ ತಾನೆ. ಬ್ಲೂ ಕಲರು ಶರ್ಟ್ಗಳು ನಾನು ಬೇಕಾದ್ರೆ ತಗೊಂಬೋದು.
150 ಅಂತ ಬರೋ ಎಲ್ಲ ಕಾಪಿಗಳು, ಯಾವುದು ಒರಿಜಿನಲ್ ಅಂತ ಇರೋದೇ ಇಲ್ಲ. ಓಹೋ, ವೆಯ್ಟ್ಸ್ ಎಷ್ಟು? ವೆಯ್ಟ್ಸ್ ಕೆಜಿ 80 ರುಪೀಸ್. ಇದು ಎಷ್ಟು ಎಷ್ಟು ಬರುತ್ತೆ? 320 ಒಂದಕ್ಕೆ. ಪರ್ಸ್ ಬೇಕಾದ್ರೆ ತಗೊಬೋದು. ವುಡ್ಲ್ಯಾಂಡು ಎಲ್ಲ ಕಾಪಿಗಳು. ಇಲ್ಲೊಂದು ಸ್ವಲ್ಪ ಬ್ಯಾಗ್ ಇದಾವೆ ನೋಡಿ. ಎಷ್ಟು ಬ್ಯಾಗು? 950 ನೋಡಿ, ಆರಾಮಲ್ಲಿ ತಗೊಬೋದು. ಇಲ್ಲಿ ಟೊಪ್ಪಿಗಳನ್ನ ನೋಡ್ಬೋದು ನೀವು. ಈ ಟೊಪ್ಪಿಗಳ ಮೇಲೆ ಇಂಡಿಯನ್ ಆಯಿಲು, ಆದಿ ಗ್ಯಾಸು ಆ ಥರ ಎಲ್ಲ ಬರೆದಿದೆ. ಕೆಲವೊಂದು ಕರ್ನಾಟಕ ಸಂಘದ್ದು ಎಲ್ಲ ಈ ಥರ ಟೊಪ್ಪಿಗಳು ಇಲ್ಲಿರುತ್ತೆ. ಈ ಟೊಪ್ಪಿಗಳನ್ನೆಲ್ಲ ಆರ್ಡ್ರ್ ಕೊಟ್ಟಿರ್ತಾರಲ್ಲ ಅಲ್ಲಿ ಉಳ್ಕೊಂಡಿರೋ ಟೊಪ್ಪಿಗಳನ್ನ ಇವರು ಕಡಿಮೆ ರೇಟಿಗೆ ತೊಗೊಬಂದು ಇಲ್ಲಿ ಮಾರ್ತಾರೆ. ಕಂಪ್ನಿಗಳಲ್ಲಿ ಸೇಲ್ ಆಗದೆ ಅಥವಾ ಡಿಫೆಕ್ಟ್ ಆಗಿರುತ್ತಲ್ಲ ಅದನ್ನೆಲ್ಲ ಇಲ್ಲಿ ತೊಗೊಬಂದು ಕಡಿಮೆಗೆ ಮಾರ್ತಾರೆ. ಇಲ್ಲಿ ಕಾಣ್ತಿರೋ ಎಲ್ಲ ತಾಮ್ರ ಮತ್ತು ಕಂಚಿನ ವಸ್ತುಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಇದು ತುಂಬ ಹಳೆಯದು ಮತ್ತು ವಾಶ್ ಆಗದೇ ಇರೋವಂಥದ್ದು. ಇದನ್ನೆಲ್ಲ ಇವರು ಕದ್ದಿರೋರ ಹತ್ರ ಕಡಿಮೆ ರೇಟಿಗೆ ತೊಗೊಂಡು ಇಲ್ಲಿ ಮಾರ್ತಾ ಇರ್ಬೋದು. ನೋಡ್ಬೋದು ನೀವು, ಆ್ಯಂಟಿಕ್ ಪೀಸ್ಗಳೆಲ್ಲ ಕಾಣಿಸ್ತಾ ಇದೆ. ಇದೆಲ್ಲ ಇವರು ಮ್ಯಾನುಫ್ಯಾಕ್ಚರ್ ಮಾಡಿರೋದಲ್ಲ, ಇದನ್ನೆಲ್ಲ ಆಲ್ಮೋಸ್ಟ್ ಆಲು ಕದ್ದಿರೋರ ಹತ್ರ ಇವರು ಕಡಿಮೆ ರೇಟಿಗೆ ತೊಗೊಂಡು ಇಲ್ಲಿ ಮಾರ್ತಾ ಇರ್ತಾರೆ. ನೀವು ನೋಡ್ಬೋದು ಈ ತಾಮ್ರ ಕಂಚು ಈ ವಸ್ತುಗಳೆಲ್ಲ ಹಳ್ಳಿ ಕಡೆ ಜಾಸ್ತಿ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು ಎಲ್ಲ ಯೂಸ್ ಮಾಡಿರೋ ವಸ್ತುಗಳು ಅಥವಾ ಈ ಥರ ಹಾಳಾಗಿರೋ ವಸ್ತುಗಳನ್ನ ಇಲ್ಲಿ ಮಾರ್ತಾ ಇದ್ದಾರೆ. ಇದೆಲ್ಲ ಸ್ಪೇರ್ ಪಾರ್ಟ್ಸ್ಗಳನ್ನ ಇಲ್ಲಿ ಮಾರ್ತಾ ಇದ್ದಾರೆ. ಇಲ್ಲಿ ಮಾರೋ ಎಲ್ಲ ಎಲೆಕ್ಟ್ರಾನಿಕ್ ಗೆಜೆಟ್ಗಳು ಚೈನಾ ಮೇಡ್ ಆಗಿರುತ್ತವೆ. ನೀವು ಎಷ್ಟು ಕಡಿಮೆ ಕೇಳ್ತಿರೋ ಅಷ್ಟು ಕಡಿಮೆಗೆ ಅವ್ರಿಗೆ ಕಿಟ್ ಅಂದರೆ ಕೊಡ್ತಾರೆ. ನಾನು ಹೇಳಿದ್ನಲ್ಲ, ಸ್ಪೇರ್ ಪಾರ್ಟ್ಸ್ ಎಲ್ಲ ನೋಡಿ. ಯಾವುದೋ ಬೈಕ್ ಇದೆ, ಸೈಲೆನ್ಸರ್ ಇರ್ಬೇಕು, ಟೂಲ್ಸು. ಇಲ್ಲಿ ಮಾರೋ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳನ್ನ ಸ್ವಲ್ಪ ಕೇರ್ಫುಲ್ಲಾಗಿ ತೊಗೊಬೇಕಾಗುತ್ತೆ, ಯಾಕಂದರೆ ಎಲ್ಲ ಚೈನಾ ಮೇಡ್ಗಳಾಗಿರುತ್ತೆ. ಆಮೇಲೆ ಈ ಚೈನಾ ಮೇಡ್ಗಳ ಮೇಲೆ ಬ್ರ್ಯಾಂಡೆಡ್ ಸಿಂಬಲ್ಗಳನ್ನ ಕೂಡ ಹಾಕಿರ್ತಾರೆ. ನೋಡಿದ್ರೆ ನಿಮಗೆ ಒರಿಜಿನಲ್ ಅನಿಸುತ್ತೆ, ಆದರೆ ಅದು ಒರಿಜಿನಲ್ ಆಗಿರಲ್ಲ. ತೊಗೊಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ತೊಗೊಳ್ಳಿ, ಬ್ರ್ಯಾಂಡ್ ಇದೆ ಅಂತ ತೊಗೊಬೇಡಿ. ಶೂ ನೋಡಿ, ಯಾವ ಶೂ ಬೇಕಾದ್ರೆ ತೊಗೊಬೋದು. ಹೆಲ್ಮೆಟ್ ಇದ್ದಾವೆ. ಎಷ್ಟು? 200 ತರನೇ ಇದಾವೆ. ಇಲ್ಲಿರುವ ಕೆಲವೊಂದು ಬಟ್ಟೆಗಳು ಬ್ರ್ಯಾಂಡೆಡ್ ಬಟ್ಟೆಗಳೇ ಆಗಿರುತ್ತೆ, ಕಂಪನಿಗಳಲ್ಲಿ ರಿಜೆಕ್ಟ್ ಆಗಿರುವಂಥ ಪೀಸ್ಗಳು. ಕ್ವಾಲಿಟಿ ಚೆಕ್ ಮಾಡಬೇಕಾದ್ರೆ ರಿಜೆಕ್ಟ್ ಆಗಿರುವ ಪೀಸ್ಗಳನ್ನ ಕೆಜಿ ಲೆಕ್ಕದಲ್ಲಿ ಹೊರಗಡೆ ಮಾರ್ತಾರೆ. ಇವರು ಕೆಜಿ ಲೆಕ್ಕದಲ್ಲಿ ತೊಗೊಬಂದು ಇಲ್ಲಿ ಮಾರ್ತಾರೆ ಅಷ್ಟೆ. ಇಲ್ಲಿರುವ ಸ್ಟೌವು, ಮಿಕ್ಸಿ ಹಾಗೆ ಕುಕ್ಕರ್ಗಳು ಹಾಳಾಗಿರೋ ವಸ್ತುಗಳನ್ನ ತೊಗೊಂಡು ಅದನ್ನೇ ಸರಿ ಮಾಡಿಬಿಟ್ಟು ಇಲ್ಲಿ ಮಾರ್ತಾರೆ. ಇಲ್ಲಿ ನೋಡ್ತಿರ್ಬೋದು ಇಂಡಕ್ಷನ್ ಕುಕ್ಕರ್ಗಳೆಲ್ಲ ಇದ್ದಾವೆ. ಇವೆಲ್ಲ ಹಾಳಾಗಿರೋದನ್ನು ಪ್ಯಾನಲ್ಗಳನ್ನ ಚೇಂಜ್ ಮಾಡಿಬಿಟ್ಟು ಹೊಸದ್ರ ಥರ ಮಾಡಿ ಮಾರ್ತಾರೆ.
ಜನ ಏನಂದ್ರೆ ಇದ್ರ ಮೇಲ್ಗಡೆ ಬ್ರ್ಯಾಂಡ್ ಸಿಂಬಲ್ ಇರುತ್ತೆ, ಹಾಗೆ ನೋಡೋದಕ್ಕೂ ಹೊಸದ್ರ ಥರ ಇರುತ್ತೆ, ಕಮ್ಮಿ ರೇಟಿಗೂ ಸಿಗುತ್ತೆ ಅಂತೇಳಿ ಜನ ತಗೊಂತಾರೆ. ಬಟ್ ತಗೊಬೇಕಾದ್ರೆ ಕೇರ್ಫುಲ್ ಆಗಿ ತಗೊಬೇಕು. ನೀವು ಮನೆಗೆ ಹೋಗಿ ಇದನ್ನ ಚೆಕ್ ಮಾಡಿ ವರ್ಕ್ ಆಗಿಲ್ಲ ಅಂತಂದ್ರೆ ಆಮೇಲೆ ಇದಕ್ಕೆ ಕೇಳೋರು ಹೇಳೋರು ಯಾರೂ ಇರಲ್ಲ, ಯಾಕಂದ್ರೆ ಇದ್ರ ಮೇಲೆ ವಾರಂಟಿ ಕೂಡ ಅವರು ಕೊಡೋದಿಲ್ಲ. ಇಲ್ಲಿಂದ ಮುಂದೆ ಸಿಗುವಂತ ಎಲ್ಲ ಪ್ರಾಡಕ್ಟ್ಗಳು ಆಲ್ಮೋಸ್ಟ್ ಅಲ್ಲೂ ಕದ್ದಿರುವಂಥದ್ದು, ತುಕ್ಕಿಡ್ದಿರುವಂಥದ್ದು, ಆಮೇಲೆ ಸೆಕೆಂಡ್ ಹ್ಯಾಂಡು, ಹಾಗೆ ಗುಜರಿಗೆ ಬಂದಿರುವಂತ ವಸ್ತುಗಳನ್ನ ಸರಿ ಮಾಡಿಬಿಟ್ಟು ಇಲ್ಲಿ ಮಾರ್ತಾರೆ. ಹಾಗೆ ಗುಜರಿಗೆ ಬಂದಿರುವಂತ ವಸ್ತುಗಳಲ್ಲಿ ಸ್ಪೇರ್ ಪಾರ್ಟ್ಸ್ಗಳನ್ನ ಬಿಚ್ಚಿಬಿಟ್ಟು ಇಲ್ಲಿ ಕಡಿಮೆ ರೇಟಿಗೆ ಮಾರ್ತಾರೆ. ಇಡ್ಲ್ಯಾಂಡು 650 750 ಹೋತಾ 600 ಫೈನಲ್ 750 ಇಡ್ಲ್ಯಾಂಡು. ಆ್ಯಪ್ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಏನು ಸಖತ್ತಾಗಿದೆ, 700 ಅಡ್ವಾನ್ಸ ಕೊಡ್ಬೋದು. ಸೊ 500 ತೊಗೊಬೋದು ಇದನ್ನು ನೋಡಿ. ಸೊ ಇಡ್ಲ್ಯಾಂಡು ಇವೆಲ್ಲ ದೇವಸ್ಥಾನದ ಹತ್ರ ಆಫೀಸ್ಗಳ ಹತ್ರ ಎಲ್ಲ ಕದ್ದಿರೋ ಶೂಗಳು. ಈ ಕದ್ದಿರೋ ಶೂಗಳಿಗೆ ಪಾಲಿಶ್ ಹಾಕ್ಬಿಟ್ಟು ಇಲ್ಲಿ 100 ರೂಪಾಯಿಗೆ ಮಾರ್ತಾರೆ. ನೀವು ತಗೊಳ್ಳೋಕ್ಕಿಂತ ಮುಂಚೆ ಇದ್ರ ಕೆಳಗಡೆ ಸೋಲ್ನ ನೋಡಿದ್ರೆ ನಿಮಗೆ ಸೋಲಲ್ಲೇ ಗೊತ್ತಾಗುತ್ತೆ ಸೌದೋಗಿರುತ್ತೆ, ಅದಕ್ಕೆ ಪಾಲಿಶ್ ಹಾಕ್ಬಿಟ್ಟು ಇಲ್ಲಿ ಮಾರಿರ್ತಾರೆ. ಸುಮ್ಮನೆ ಕಣ್ಣು ಚಪ್ಪಲೆಲ್ಲ ಯಾಕೆ ತೊಗೊಬೇಕು. ಇದೆಲ್ಲ ಸೆಕೆಂಡ್ ಹ್ಯಾಂಡ್ ಪ್ರಾಡಕ್ಟ್ಗಳು, ಮತ್ತು ರಿಪೇರಿಗೆ ಬಂದಿರುವಂಥ ಪ್ರಾಡಕ್ಟ್ಗಳನ್ನ ರಿಪೇರಿ ಮಾಡಿಬಿಟ್ಟು ಇಲ್ಲಿ ಕಡಿಮೆ ರೇಟಿಗೆ ಮಾರ್ತಾರೆ. ಬೇರೆ ದಿನ ಅಂಗಡಿಗಳೆಲ್ಲ ಓಪನ್ ಇರುತ್ತೆ, ಇವತ್ತು ಹೊರಗಡೆ ಅಂಗಡಿಗಳು ಓಪನ್ ಇರೋಲ್ಲ. ಅಂಗಡಿಗಳನ್ನ ಬಿಟ್ಟು ಎಲ್ಲ ಸಂಡೇ ಬಜಾರು. ಸೊ ಒರಿಜಿನಲ್ ಐಟಮ್ಗಳು ಸಿಗ್ತವೆ. ಕೆಲವೊಬ್ಬರು ಈ ಥರ ಅಂಗಡಿಗಳಲ್ಲಿ ಕಡಿಮೆ ರೇಟಿಗೆ ತೊಗೊಂಡು ಇಲ್ಲಿ ಮಾರೋರಿದ್ದಾರೆ. ಇನ್ನು ಕೆಲವರು ಕದ್ದಿರೋ ಮಾಲ್ಗಳನ್ನ ಮಾರ್ತಾರೆ. ಇನ್ನು ಕೆಲವರು ಎಕ್ಸ್ಪೈರಿ ಡೇಟ್ ಆಗಿರುತ್ತಲ್ಲ ಅದನ್ನೆಲ್ಲ ತೊಗೊತಾರೆ. ಹಾಳಾಗಿರೋ ಐಟಮ್ಗಳನ್ನ ತೊಗೊಂಡು ಸರಿ ಮಾಡಿಬಿಟ್ಟು ಅದಕ್ಕೆ ಹೊಸ ಥರ ಪ್ಯಾನಲ್ಗಳನ್ನೆಲ್ಲ ಹಾಕಿಬಿಟ್ಟು ಮಾರ್ತಾರೆ. ಫೋಟೋ ಚೆನ್ನಾಗಿದೆ. ₹100 ಇದು ಪಾರ್ಟ್ ಸಖತ್ತಾಗಿದೆ. ಇಲ್ಲಿ ಒಬ್ರಿಗೂ ಕೋವಿಡ್ ಹೆದರಿಕೆನೆ ಇಲ್ಲ, ಎಲ್ಲರೂ ನೋಡಿ ವಿಥೌಟ್ ಮಾಸ್ಕೇ ಓಡಾಡ್ತಿದ್ದಾರೆ. ತುಂಬ ಜನಗಳು ಓಡಾಡೋದು ಇಲ್ಲಿ, ಆದರೆ ಇಲ್ಲೇ ಸೋಷಿಯಲ್ ಡಿಸ್ಟೆನ್ಸಿಂಗು ಇಲ್ಲ, ಸ್ಕೂ ಇಲ್ಲ, ಏನೂ ಇಲ್ಲ. ಯಾರ ಹತ್ರ ಯಾರು ಹೇಳ್ತಾರೆ ಯಾರು ಹೇಳ್ತಾರೆ. ಓಕೆ, ಆಲ್ರೆಡಿ ಓಪನ್ ಆಗಿದೆ. ಎಷ್ಟಿದು? 120 ಇಲ್ಲ ಡಿಸೈನ್ ಮಾಡ್ಬೇಕು ನೋಡಿ ಎಷ್ಟು ಥರ ಮಾಡ್ಬೋದು. ಚಕ್ಲಿ ಬೇಕಾ? ಚಕ್ಲಿ ಮುರ್ಕು ಕರ ಗಿಟ್ಲಿ ನೋಡು ಕಾರ್ ಶೇಗುರು ಅರ್ಜೆಂಟಲ್ಲಿ ಬೇಕಂದ್ರೆ ಮಾಡ್ಕೊಬೋದು.
200 rupees ಬ್ಯಾಗ್. ಎಷ್ಟು ಬೆಳೆ ಅದು? 700. 700 rupees. ಚೆನ್ನಾಗಿದೆ. ಐಕಾನಿಕ್ ಕಾಜಲ್ 22 hours. ಇವೆಲ್ಲ ಕಾಪಿಗಳು ಇರುತ್ತೆ. ಮೊದಲು ಬರೀ ಪೊಲೀಸರು ಇಡಿ ಹಿಡಿತಾ ಇದ್ರು, ಇವಾಗ ಮಾಸ್ಕಿಗೂ ಹಿಡಿಯನಾಗಿದ್ದಾರೆ. ಬೈಕ್ ಆಯಿತು, ಹೆಲ್ಮೆಟ್ ಆಯಿತು, ಸೀಟ್ ಬೆಲ್ಟ್ ಆಯಿತು, ಈಗ ಮಾಸ್ಕ್ ದೇ ಹವ. ಜನಕ್ಕೆ ಎಷ್ಟು ಹೇಳಿದ್ರು ಗೊತ್ತೇ ಆಗಲ್ಲ ಅದಕ್ಕೆ ಅಂತ ಹೇಳಿರ್ತಾರೆ. ಆದರೆ ಮಾಸ್ಕೇ ಯೂಸ್ ಮಾಡಲ್ಲ, ಏನು ಮಾಡೋಕ್ಕಾಗಲ್ಲ. ಒಂದು 2 ಸತಿ ಸರಿಯಾಗಿ ಫೈನ್ ಹಾಕಿದ್ರೆ ಗೊತ್ತಾಗೋದು. ಇಷ್ಟು ಜನ ಇದ್ದಾರೆ, ಇಂಥ ಏರಿಯಾಗಳಿಗೆ ಬರ್ತಾರೆ, ಆದರೂ ಮಾಸ್ಕ್ ಹಾಕಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ಎಷ್ಟು ಭಯ ಅದು? ಯಾವ್ದು ತಗೊಂಡ್ರು 100 ಏನೋ ನೋಡಿ, ಯಾವ್ದು ತಗೊಂಡ್ರು 100 rupees. ಇದಕ್ಕೆ ಅಯ್ಯಂಗಾರ್ ರೋಡಲ್ಲಿ ನೀವು ಸಂಡೇ ಬಂದ್ರೆ ಇಲ್ಲಿ ಸಂಡೇ ಬಜಾರ್ ಅಥವಾ ಚೋರ್ ಬಜಾರ್ ನಡೆಯುತ್ತೆ. ಇಲ್ಲಿ ನೀವು ಹೆವಿ ಕೇರ್ಫುಲ್ ಅಂದ್ರೆ ಹೆವಿ ಕೇರ್ಫುಲ್ ಆಗಿರ್ಬೇಕು. ಏನಕ್ಕಂದ್ರೆ ನೀವೇನಾದ್ರೂ ಬ್ಯಾಗ್ ಏನಾದ್ರೂ ಹಿಂಗ್ ಹಾಕೊಂಡು ಹೋಗ್ತೀನಿ, ಪರ್ಸ್ ಏನಾದ್ರೂ ಜೋಬಲ್ಲಿ ಇಟ್ಕೊಂಡು ಹೋಗ್ತೀನಿ ಅಂದ್ರೆ ಪಿಕ್ ಪಾಕೆಟ್ ಆಗೋ ಚಾನ್ಸಸ್ ತುಂಬಾ ಇದೆ. ಎಲ್ಲಾ ರೀತಿಯ ಐಟಮ್ಗಳು ನಿಮ್ಗೆ ಅವೈಲೇಬಲ್ ಇರುತ್ತೆ. ಒಂದು ಒರಿಜಿನಲ್ ಐಟಮ್ಗಳು ಸಿಗುತ್ತೆ, ಕದ್ದಿರೋ ಐಟಮ್ಗಳು ಸಿಗುತ್ತೆ, ಎಕ್ಸ್ಪೈರ್ ಆಗಿರುವಂತ ಐಟಮ್ಗಳು ಸಿಗುತ್ತೆ. ನೀವೇನಾದ್ರೂ ಸ್ಟೋರ್ ಅಲ್ಲಿ ನೀವು ಸೆಕೆಂಡ್ ಹ್ಯಾಂಡ್ ಅಂತ ಮಾರಿ ಇರ್ತಿರಲ್ಲ, ಆ ಒಂದು ಪ್ರಾಡಕ್ಟ್ ಗಳನ್ನ ರಿನ್ಯೂ ಮಾಡಿ ಮತ್ತೆ ಮಾರ್ತಾರೆ. ಅದನ್ನ ಪ್ಯಾನಲ್ ಗಳನ್ನೆಲ್ಲ ಚೇಂಜ್ ಮಾಡ್ಬಿಟ್ಟು ಹೊಸದ್ರ ತರ ಮಾಡಿ ನಿಮಗೆ ಮಾರ್ತಾರೆ. ನೀವೇನಾದ್ರೂ ಬಾರ್ಗೈನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಗಳಾಗಿದ್ರೆ ಇದು ಮಾತ್ರ ನಿಮ್ಗೆ ಹೇಳಿ ಮಾಡಿಸಿರುವಂತ ಮಾರ್ಕೆಟ್. ಚೀಪ್ ರೇಟ್ ಅಲ್ಲೇ ಸಿಗ್ತಾ ಇರುತ್ತೆ, ಮತ್ತೆ ನೀವು ಬಾರ್ಗೈನ್ ಮಾಡಿದ್ರೆ ಇನ್ನೂ ಕಡಿಮೆ ಸಿಗುತ್ತೆ. ಎಷ್ಟಿದೆ ಪವರ್ ಬ್ಯಾಂಕ್? 600. ಒರಿಜಿನಲ್ ಅಂತ ಅಲ್ಲೇ ಅಲ್ಲ. 200. ಬೇಡ ಬೇಡ ಈ ಚಾರ್ಜ್ ನೈ ಏನ ಚಾರ್ಜ್ ಬೇಟ ಲಗಾಕಿದೆ ಹೇಗೆ ಇದಾರೆ ಚಾರ್ಜ್ ಇವ್ರ ಹತ್ರ ಹೆಂಗಾದ್ರೂ ತಪ್ಸ್ಕೊಂಬರೋಣ ಅಂತ ತುಂಬಾ ಕಡಿಮೆ ಬೆಲೆಗೆ ಕೇಳಿದ್ರೆ ಆದ್ರೂ ತಗೋ ಅಂತ ಅವಾಜ್ ಹಾಕಿದ್ರು. ಬ್ರ್ಯಾಂಡೆಡ್ ಐಫೋನ್ ಕೂಡ ಇತ್ತು. ಎಲ್ಲ ಕೇಳಿದ ರೇಟಿಗೆಲ್ಲ ಕೊಡ್ತಾರೆ. ಇವ್ರು ಎಲ್ಲಿಂದ ತಗೊಂಬರ್ತಾರೆ ಏನಂತ ನಿಜವಾಗ್ಲೂ ಗೊತ್ತಿಲ್ಲ. ಇಲ್ಲಿ ಒಂದು ಬೇಜಾರಾಗೋದು ಏನಂತಂದ್ರೆ ಕನ್ನಡ ಒಂದು ಬಿಟ್ಟು ಮತ್ತೆ ಎಲ್ಲ ಭಾಷೆನೂ ಮಾತಾಡ್ತಾರೆ. ಇಲ್ಲಿ ಕನ್ನಡ ಮಾತಾಡೋರೆ ತುಂಬ ಕಡಿಮೆ. ಯಾವಾಗ ಎಲ್ಲರೂ ಇಲ್ಲಿ ಕನ್ನಡ ಮಾತಾಡ್ತಾರೋ ಏನೋ ನಿಜವಾಗ್ಲೂ ಗೊತ್ತಿಲ್ಲ. ಯಾಕಂದರೆ ಎಲ್ಲರೂ ಹೊರಗಡೆಯಿಂದನೇ ಬಂದಿರೋರಾಗಿರ್ತಾರೆ. ಇಲ್ಲಿಯವ್ರು ಯಾರೂ ಈ ಥರ ವ್ಯವಹಾರಗಳನ್ನ ಇಲ್ಲಿ ಮಾಡಲ್ಲ. ಯಾವುದೋ ಒಂದು ಕಂಪ್ನಿದು ಇಯರ್ಫೋನು ಕೇಳಿರೋ ರೇಟಿಗೆ ಕೊಡ್ತಾರೆ. ಇಲ್ಲಿ ಇದ್ದ ಎಲ್ಲ ಶೂಗಳು 100% ಒರಿಜಿನಲ್ ಪ್ರಾಡಕ್ಟ್ಗಳು. ಎಲ್ಲವುದನ್ನು ಕದ್ದಿರುವಂಥದ್ದೇ, ಎಲ್ಲ ಹೊಸ ಹೊಸ ಶೂಗಳು. ಅದಕ್ಕೆ ಪಾಲಿಶ್ ಹಾಕಿ ಇಟ್ಟಿರುವಂಥದ್ದು ನೋಡಿದ್ರೆ ನಿಮ್ಗೆ ಇದ್ರ ಸೋಲ್ ಎಲ್ಲ ಸೌದಿರುತ್ತೆ. ಬೇಕಾದ್ರೆ ತಗೊಂಬೋದು, ಸುಮ್ಮನೆ ಬೇರೆಯವ್ರ ಚಪ್ಪಲೆಲ್ಲ ಏನಕ್ಕೆ ಹಾಕ್ಕೊಬೇಕು ಅದಂತರ ಶನಿ ಇದ್ದಂಗೆ. ಸಿಕ್ಕಾಬಟ್ಟೆ ಹೆವಿ ವೆಯ್ಟ್ ಇದೆ ಬಿಡು, ಬಟ್ ತಗೊಳೋದು ಮಾತ್ರ ಸೊ ಫ್ರೆಂಡ್ಸ್, ಇದು ಈ ವಾರದ ಸಂಡೇ ಬಜಾರ್ನ ಒಂದು ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸೀ ಯು.